ವಿದ್ಯಾರ್ಥಿಗಳೇ, ನೀವು ನೋಡ್ತಾ ಇದ್ದೀರಾ ಸ್ಟೂಡೆಂಟ್ ಸಲ್ಯೂಷನ್ ಯೂಟ್ಯೂಬ್ ಚಾನಲ್. ಎಲ್ಲ ವಿದ್ಯಾರ್ಥಿಗಳಿಗೆ ಇವತ್ತಿನ ಎಸ್ ಎಸ್ ವಿ ಸ್ಕಾಲರ್ಶಿಪ್ನ ಅಪ್ಡೇಟ್ಗೆ ಸ್ವಾಗತ. ವಿದ್ಯಾರ್ಥಿಗಳೇ, ಸಾಕಷ್ಟು ವಿದ್ಯಾರ್ಥಿ ಕೂಡ ಕಾಯ್ತಾ ಇದ್ರಿ, ಡೌಟ್ ಕೂಡ ಇದೆ. ಒಂದು ನಮ್ಮದು ಮೇಂಟೆನೆನ್ಸ್ ಅಮೌಂಟ್ ಯಾವಾಗ ಬರುತ್ತೆ ಬರುತ್ತಾ ಇಲ್ವಾ. ನಂತರ ಇನ್ನೊಂದು ಬಿಡು, 3 ಕಾಲಮ್ ಎಸ್ ಇದೇನೆ, 2 ಕಾಲಮ್ ಎಸ್ ಇಲ್ಲ, ಏನು ಕತೆ, ನಾವು ಏನು ಮಾಡೋದು ಅಂತ ಅದ್ರ ಬಗ್ಗೆ ಡೌಟ್ ಇತ್ತು. ಅದ್ರ ಬಗ್ಗೆ ಕ್ಲಾರಿಫಿಕೇಶನ್ ಕೊಡೋಕ್ಕೆ ವೀಡಿಯೋ ಮಾಡ್ತಿದ್ದೀನಿ. ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಬೇಗ ಪಕ್ಕದಲ್ಲಿರೋ ಕೆಂಪು ಬಟನ್ ಒತ್ತಿ ಸಬ್ಸ್ಕ್ರೈಬ್ ಆಗಿ ವೀಡಿಯೋ ಇಷ್ಟೊಂದು ಲೈಕ್ನ ಮಾಡಿ, ಬನ್ನಿ ವೀಡಿಯೋ ಶೇರ್ ಮಾಡೋಣ. ಓಕೆ, ವಿದ್ಯಾರ್ಥಿಗಳು ನೀವು ನೋಡ್ಬೋದು, ಇನ್ನೂ ಕೂಡ ಯಾರಿಗೆ ಮೇಂಟೆನೆನ್ಸ್ ಅಮೌಂಟ್ ಸ್ಯಾಂಕ್ಷನ್ ಆಗಿಲ್ಲ ಅವರು ಡೋಂಟ್ ವೆರಿ, ನಿಮ್ಮದು ಫೀಸ್ ರಿಎಂಬರ್ಸ್ಮೆಂಟ್ ಸ್ಯಾಂಕ್ಷನ್ ಆಗಿ ಆಗಿದ್ದರೆ ಅಕಸ್ಮಾತ್ ಇನ್ನೂ ಆಗಿಲ್ಲ, ಸ್ಯಾಂಕ್ಷನ್ ಆಗಿದೆ ಇನ್ನೂ ದುಡ್ಡು ಬಂದಿಲ್ಲ ಅಂದರೆ ಆಲ್ಮೋಸ್ಟ್ ಒಂದು ವೀಕ್ ಒಳಗೆ ದುಡ್ಡು ಸ್ಯಾಂಕ್ಷನ್ ಆಗಿ ಬರುತ್ತೆ. ಫೀಸ್ ರಿಎಂಬರ್ಸ್ಮೆಂಟ್ ಅಲ್ಲಿ ಸ್ಯಾಂಕ್ಷನ್ ಆಗಿದೆ ಅವರು ಕೂಡ ಅಮೌಂಟ್ ಬರುತ್ತೆ. ಫೀಸ್ ರಿಎಂಬರ್ಸ್ಮೆಂಟ್ ಸ್ಯಾಂಕ್ಷನ್ ಆಗಿ ಆದಮೇಲೆ ನೆಕ್ಸ್ಟ್ ನಿಮಗೆ ಮೇಂಟೆನೆನ್ಸ್ ಅಮೌಂಟ್ ಬರುತ್ತೆ. ಯಾವ ವಿದ್ಯಾರ್ಥಿಗಳಿಗೆ ಇನ್ನೂ ಕೂಡ ಮೇಂಟೆನೆನ್ಸ್ ಅಮೌಂಟ್ ಬಂದಿಲ್ಲ ಡೋಂಟ್ ವೆರಿ, ಈ ತಿಂಗಳು 2 ಒಳಗೆ ನಿಮಗೆ ಆಗ್ತಾರೆ ಮೇಂಟೆನೆನ್ಸ್ ಅಮೌಂಟ್ ಸ್ಯಾಂಕ್ಷನ್ ಆಗುತ್ತೆ ಬರುತ್ತೆ. ಮತ್ತು ಇನ್ನೂ ಕೂಡ ಯಾವ ವಿದ್ಯಾರ್ಥಿಗಳಿಗೆ ಬರೀ ಸ್ಟಾರ್ಟಿಂಗ್ 3 ಕಾಲಮ್ ಎಸ್ ಇದೆ, ಇನ್ನೂ 2 ಕಾಲಮ್ ಎಸ್ ಇಲ್ಲ, ಇನ್ನೂ ಕೂಡ ಸ್ಯಾಂಕ್ಷನ್ ಆಗಿಲ್ಲ, ಅವ್ರು ಏನು ಮಾಡಬೇಕಂದ್ರೆ ವಿದ್ಯಾರ್ಥಿಗಳ ಜಸ್ಟ್ ಏನಿಲ್ಲ, ನಿಮ್ಮದು ಡೀಟೇಲ್ ಎಲ್ಲ ಕರೆಕ್ಟ್ ಇದ್ದರೆ ನಿಮ್ಮದು ಅಲ್ಲಿ ನಿಮ್ಮ ಇಂಡಿಕೇಟ್ ಮಾಡುತ್ತೆ, ಅಲ್ಲಿ ನಿಮಗೆ ತೋರಿಸುತ್ತೆ ನಿಮ್ಮ ಡಾಟಾ ರೆಕ್ಟಿಫೈಡ್ ಅಂತ ಬಂದರೆ ನಿಮ್ಮ ಡಾಟಾ ಕರೆಕ್ಟ್ ಆಗಿದೆ, ನೋ ಪ್ರಾಬ್ಲಮ್ ಅಂತ. ಇನ್ ಕೇಸ್ ನಿಮಗೆ ಅಲ್ಲಿ ಆಪ್ಷನ್ ತೋರಿಸುತ್ತೆ ನಿಮ್ಮ ಡಾಟಾ ಸರಿ ಇಲ್ಲ ಅಥವಾ ಬೊನಫೈಡ್ ಡೀಟೇಲ್ ನೋ ಫೋನ್ ಅಥವಾ ಕಾಂಟ್ಯಾಕ್ಟ್ ಇವರು ತಾಲೂಕು ಆಫೀಸ್ ಅಂತೆಲ್ಲ ಬರುತ್ತೆ ಆಪ್ಷನ್ ನೀವು ನೋಡ್ಬೋದು. ಯಾರ್ಯಾರಿಗೆ ಬೊನಫೈಡ್ ಡೀಟೇಲ್ಸ್ ನೋ ಫೋನ್ ಅಂತ ಇರುತ್ತೆ ಬೇಗ ಹೋಗಿ ತಾಲೂಕು ಆಫೀಸ್ ಅಥವಾ ನಿಮ್ಮ ಕಾಲೇಜ್ ಕಾಂಟ್ಯಾಕ್ಟ್ ಮಾಡಿ ಬೇಗ ಸಾಲ್ವ್ ಮಾಡ್ಕೊಳ್ಳಿ. ಮತ್ತು ಇನ್ನೂ ಕೆಲವು ವಿದ್ಯಾರ್ಥಿಗಳಿಗೆ ಡೈರೆಕ್ಟಾಗಿ ಶೋ ಮಾಡುತ್ತೆ ನಿಮ್ಮದು ಡಾಟಾ ಮಿಸ್ ಮ್ಯಾಚ್ ಆಗಿದೆ ತಾಲೂಕು ಆಫೀಸ್ನ ಕಾಂಟ್ಯಾಕ್ಟ್ ಮಾಡಿ ಅಂತ. ಆ ವಿದ್ಯಾರ್ಥಿಗಳು ಬೇಗ ಹೋಗಿ ತಾಲೂಕು ಆಫೀಸ್ನ ಕಾಂಟ್ಯಾಕ್ಟ್ ಮಾಡಿ. 3 ಕಾಲಮ್ ಎಸ್ ಇದೆ, ಇನ್ನೆರಡು ಕಾಲಮು ನೋ ಇದೆ, ಬಟ್ ನಿಮ್ಮ ಸ್ಟೇಟಸ್ ಎಲ್ಲ ಕರೆಕ್ಟಾಗಿ ತೋರಿಸಿದೆ ಅಂದರೆ ಏನು ಪ್ರಾಬ್ಲಮ್ ಮಾಡಿಬಿಡಿ, ವೇಟ್ ಮಾಡಿ ಬರುತ್ತೆ ಅಮೌಂಟ್ ಟ್ರಾನ್ಸ್ಫರ್ ತೊಗೊಬೇಡಿ. ಇನ್ ಕೇಸ್ 3 ಕಾಲಮ್ ಎಸ್ ಇದೆ ಅಥವಾ ಬೋನಫೈಡ್ ಡೀಟೇಲ್ಸ್ ನೋ ಪ್ರೊವೈಡೆಡು ಅಥವಾ ಏನಾದರೂ ಬೇರೆ ಬರ್ತಿದೆ ಅಂದರೆ ಬೇಗ ಹೋಗಿ ನೀವು ಭೇಟಿ ಮಾಡಿ ಸಾಲ್ವ್ ಮಾಡಿ. ಡೋಂಟ್ ವೆರಿ ಪಡಬೇಡಿ, ಯಾರ್ಯಾವ ವಿದ್ಯಾರ್ಥಿಗಳಿಗೆ ಫಸ್ಟ್ 3 ಕಾಲಮ್ ಎಸ್ ಅಂತ ಇದೆ, ಆಮೇಲೆ ಬೋನಫೈಡ್ ಡೀಟೇಲ್ಸ್ ಕರೆಕ್ಟ್ ಆಗಿದೆ, ಅದೇನು ಪ್ರಾಬ್ಲಮ್ ಇಲ್ಲ, ಮತ್ತು ನಿಮ್ಮ ಅಮೌಂಟ್ ಕೂಡ ಸ್ಯಾಂಕ್ಷನ್ ಆಗಿಲ್ಲ ಅಥವಾ ಸ್ಯಾಂಕ್ಷನ್ ಆಗಿದೆ, ಇನ್ನು ಕೆಲವರು ಸ್ಯಾಂಕ್ಷನ್ ಆಗಿಲ್ಲ, ಅವರಿಗೆಲ್ಲ ಸ್ಯಾಂಕ್ಷನ್ ಆಗೋ ತಲೆ ಕೆಡಿಸ್ಕೊಬೇಡಿ. ಈ ಮಂತ್ ಎಂಡ್ ಒಳಗೆ ನಾವು ಕ್ಲಿಯರ್ ಮಾಡ್ತೀವಿ ಅಂತ ಮಾಹಿತಿ ಬಂದಿದೆ. ಈ ಮಂತ್ ಎಂಡ್ ಒಳಗೆ ನಿಮ್ಮ ಅಮೌಂಟು ನಿಮ್ಗೆ ಎಷ್ಟು ಬರಬೇಕು, ನಿಮ್ಮ ಅಮೌಂಟ್ ನಿಮ್ಮ ಖಾತೆಗೆ ಬರುತ್ತೆ, ಡೋಂಟ್ ವೆರಿ. ಯಾರ್ಯಾರಿಗೆ ಬೊನಫೈಡ್ ಪ್ಲಾರಮ್ ಐತೆ, ಈಗ ಇನ್ನೂ ಬೊನಫೈಡ್ ಪ್ಲಾರಮ್ ಐತೆ, ಇನ್ನೂ ಆಧಾರ್ ಪ್ಲಾರಮ್ ಇದೆ, ಇನ್ನೂ ನಿಮ್ಮದು ತಾಲೂಕು ಆಫೀಸ್ದು ಪ್ಲಾರಮ್ ಇದೆ, ಬೇಗ ಸಾಲ್ವ್ ಮಾಡ್ಕೊಳ್ಳಿ, ಇಲ್ಲಾಂದ್ರೆ ನಮಗೆ ಕಾಲರ್ಶಿಪ್ ಬರೋ ಚಾನ್ಸಸ್ ಕಡಿಮೆ ಇದೆ. ಇದು ಇವತ್ತಿನ SSB ಅಪ್ಡೇಟ್. ಡೌಟ್ ಇದೆ ಕಮೆಂಟ್ ಮಾಡಿ ತಿಳಿಸಿ, ನಾನು ವೀಡಿಯೋ ಮಾಡಿ ತಿಳಿಸ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಇದರ ಸಿಗೋಣ ಮುಂದಿನ ವೀಡಿಯೋದಲ್ಲಿ.